ದಿನದಿನಕ್ಕೆ ಜನಪ್ರಿಯವಾಗುತ್ತಿರುವಂತಹ ಯೂಟ್ಯೂಬ್ ಚಾನಲ್ ಟೈಮ್ಸ್ ಕರ್ನಾಟಕ. ದೇಶ ವಿದೇಶಗಳಿಂದ ಈ ಚಾನಲನ್ನು ಚಂದಾದಾರರ ಆಗಿದ್ದಾರೆ. ಈ ಚಾನಲನ್ನು ಚಂದಾದಾರರಾಗಿ ಪ್ರೋತ್ಸಾಹಿಸಿ. ಚಿತ್ರದುರ್ಗ ನಗರವನ್ನು ತಲ್ಲಣಗೊಳಿಸಿದಂಥ ರೂಪ ಹತ್ಯೆ ಅತ್ಯಾಚಾರ ಪ್ರಕರಣದ ತನಿಖೆಯನ್ನು ಸಿ ಓ ಡಿ ಪೊಲೀಸರು ನಡೆಸ್ತಾ ಇದ್ದಾಗಲೇ ಅವರಿಗೆ ಮತ್ತೊಂದು ಮಾಹಿತಿ ಬಂತು. ಯಾಕಂದರೆ ಆ ಹತ್ಯೆ ಆಗೋದಕ್ಕಿಂತ ಒಂದು ಎರಡು ವಾರಗಳ ಮೊದಲು ಸ್ವರೂಪ ಎಂದು ಎನ್ನುವ ಒಂದು ಹೆಣ್ಣುಮಗಳ ಮೇಲೆ ಅತ್ಯಾಚಾರಕ್ಕೆ ಯತ್ನ ನಡೆದಿತ್ತು ಅಂತ. ಪೊಲೀಸರಿಗೆ ಸ್ವರೂಪಗಳನ್ನು ಪತ್ತೆ ಹಚ್ಚುವುದು ಹೇಗೆ ಎನ್ನುವುದೊಂದು ಸಮಸ್ಯೆ ಆಯಿತು. ಅದರಿಂದಾಗಿ ಪೊಲೀಸರು ಸಿ ಓ ಡಿ ಪೊಲೀಸರು ಆ ನಿಟ್ಟಿನಲ್ಲಿ ತನಿಖೆ ನಡೆಸಿದರು. ಆಗ ಲಭ್ಯ ಮಾಹಿತಿ ಏನಂತ ಹೇಳಿದರೆ ಸ್ವರೂಪಳ ತಂದೆ ಹಾಲು ಮಾರಿ ಜೀವನ ಮಾಡ್ತಾ ಇದ್ದವರು. ಅವರು ನಾಲ್ಕೈದು ಹಸುಗಳನ್ನು ಕಟ್ಟಿಕೊಂಡು ಹಾಲು ಕರೀತಾಯಿದ್ರು. ಆ ಹಾಲನ್ನು ಮಾರಾಟ ಮಾಡಿ ಜೀವನ ನಿರ್ವಹಣೆ ಮಾಡ್ತಿದ್ರು. ಅವರ ಮಗಳು ಸ್ವರೂಪ ಶಾಲೆಗೆ ಹೈಸ್ಕೂಲಿಗೆ ಕಾಲೇಜಿಗೆ ಏನೋ ಹೋಗ್ತಾಯಿದ್ಲು ಅಂತೇಳಿ. ಆವತ್ತು ಏನಾಗಿತ್ತು ಅಂತ ಹೇಳಿದರೆ ತಂದೆ ಮತ್ತು ಮಗಳು ಸಾಮಾನ್ಯವಾಗಿ ಆ ಹೆಣ್ಣನ್ನು ಅವಳ ತಂದೆಯೇ ಶಾಲೆಗೆ ಕೊಂಡೋಗಿ ತನ್ನ ಟೂ ವೀಲರಲ್ಲಿ ಕೊಂಡೋಗಿ ಬಿಡ್ತಾಯಿದ್ರು. ಸಂಜೆ ವೇಳೆಗೆ ಸಂಜೆ ಹಾಲು ಕೊಟ್ಟು ಬರುವಾಗ ಅವಳನ್ನು ಒಟ್ಟಿಗೆ ಕರ್ಕೊಂಡು ಬರ್ತಾಯಿದ್ರು. ಸಾಮಾನ್ಯವಾಗಿ ಅವರ ಜೀವನ ಶೈಲಿ ಹಾಗೆ ಇತ್ತು. ಆಗ ಆ ದಿನ ಏನಾಗಿತ್ತು ಅಂತೇಳಿದರೆ ಅವರ ತಂದೆ ಮತ್ತು ಮಗಳು ಒಟ್ಟಿಗೆ ಬಂದಿದ್ದಾರೆ. ಅಲ್ಲಿ ಒಂದು ಅಂಗಡಿ ಹತ್ರ ಅವರ ತಂದೆ ತನ್ನ ದ್ವಿಚಕ್ರ ವಾಹನವನ್ನು ನಿಲ್ಲಿಸಿದ್ದಾರೆ. ಅಲ್ಲಿ ಸ್ವಲ್ಪ ದೂರಕ್ಕೆ ಅವರ ಮನೆ ಇದ್ದದ್ದು. ಆದ್ದರಿಂದಾಗಿ ಅವರು ಅಂಗಡಿಯಲ್ಲಿ ಅವರ ಬೇರೆ ವಿಚಾರ ಮಾತಾಡಲಿಕ್ಕಿದ್ದ ಅವರು ಅಲ್ಲಿ ನಿಂತರು. ಈ ಸ್ವರೂಪ ನಡ್ಕೊಂಡು ಮನೆ ಹತ್ರಕ್ಕೆ ಹೋಗಿದ್ದಾಳೆ. ಈ ಸಂದರ್ಭದಲ್ಲಿ ಅಲ್ಲಿಯೇ ಒಂದು ಕಂಪೌಂಡ್ ಹಾಲ್ ಇತ್ತು. ಅದರ ಹಿಂಬದಿಯಲ್ಲಿ ಒಬ್ಬ ಅವಿತು ಕುಳಿತಿದ್ದ. ಅವಳು ಒಬ್ಬಳೇ ಬರೋದನ್ನು ನೋಡಿ ಅವನು ಎದುರು ಬಂದು ಅವಳನ್ನು ಎಳ್ಕೊಂಡು ಕಂಪೌಂಡ್ನ ಬದಿಗೆ ಎಳ್ಕೊಂಡು ಹೋಗಿದ್ದ. ಈ ಸಂದರ್ಭದಲ್ಲಿ ಇವಳು ಬೊಬ್ಬೆ ಹೊಡೆದಿದ್ದಾಳೆ. ಆಗ ಅಂಗಡಿಯಲ್ಲಿ ಇದ್ದಂಥ ತಂದೆಗೆ ಈ ಬೊಬ್ಬೆ ಕೇಳಿಸಿದೆ. ಆಗ ತಂದೆ ಓಡಿಕೊಂಡು ಹೋಗಿದ್ದಾರೆ. ಓಡಿಕೊಂಡು ಹೋದಾಗ ಆತ ಅಲ್ಲಿಂದ ಓಡಿದ್ದಾರೆ. ಅವನ ಒಂದು ಚಪ್ಪಲು ಅಲ್ಲಿ ಉಳ್ಕೊಂಡಿತ್ತು. ಆ ಚಪ್ಪಲನ್ನು ಇಟ್ಕೊಂಡು ಇವಳ ಮನೆಗೆ ಹೋಗಿದ್ದಾರೆ. ಯಾಕಂದರೆ ಅಷ್ಟೇ ಘಟನೆ ಆಗಿರೋದ್ರಿಂದ ಅವರು ಅದನ್ನು ಮುಂದಕ್ಕೆ ಬೆಳೆಸಲಿಕ್ಕೆ ಹೋಗಲಿಲ್ಲ. ಆ ಬಗ್ಗೆ ಪೊಲೀಸರಿಗೆ ದೂರು ಕೊಡಲಿಕ್ಕೆ ಹೋಗಲಿಲ್ಲ. ಮತ್ತು ಆ ವಿಚಾರ ಅಲ್ಲಿಗೆ ಮುಕ್ತಾಯ ಆಗಿತ್ತು. ಆದರೆ ಅವರ ಮನಸ್ಸಲ್ಲಿ ಆ ಕೊರಗು ಇತ್ತು. ಇದಾಗಿ 15 ದಿವಸಗಳ ನಂತರ ರೂಪಳ ಅತ್ಯಾಚಾರ ಮತ್ತು ಹತ್ಯೆ ಆಗಿರೋದು. ಆದ್ದರಿಂದಾಗಿ ಪೊಲೀಸರು ಸ್ವರೂಪಳ ಮೇಲೆ ನಡೆದಂಥ ಘಟನೆಗೂ ರೂಪಳ ಮೇಲೆ ನಡೆದಿರುವಂಥ ಘಟನೆಗೂ ತಾಳೆ ಹಾಕಿ ನೋಡಿದರು. ಇದು ಒಬ್ಬನದೇ ಕೃತ್ಯ ಆಗಿರ್ಬೋದಾ ಎನ್ನುವುದು ಅವರ ಸಂಶಯ ಆಗಿತ್ತು. ಆಗ ಸಿ ಓ ಡಿ ಪೊಲೀಸರು ಸುರಿಗೆ ಸ್ವರೂಪಳನ್ನು ಪತ್ತೆ ಹಚ್ಚಿದ್ರು. ಅವ್ರು ಆಗ ಗೊತ್ತಾಯ್ತು ಅವರಿಗೆ ಇದು ಹಾಲು ಮಾರುವ ವ್ಯಕ್ತಿಯ ಮಗಳು ಅಂತೇಳಿ. ಅಲ್ಲಿ ಹಾಲು ಮಾರುವಂಥ ವ್ಯಕ್ತಿಗಳು ಆ ಪ್ರದೇಶದಲ್ಲಿ ಅದೊಂದು ಹೈನುಗಾರಿಕೆ ಮಾಡುವಂಥ ಪ್ರದೇಶ ಕೆಲವರಿದ್ದಾರೆ. ಹಾಗೆ ಒಬ್ಬೊಬ್ಬರನ್ನೇ ವಿಚಾರಣೆ ಮಾಡ್ತಾ ಹೋದಾಗ ಸ್ವರೂಪಳ ಗುರುತು ಪತ್ತೆ ಆಯಿತು. ಸ್ವರೂಪಳ ತಂದೆ ಯಾರು ಅಂತಲೂ ಗೊತ್ತಾಯಿತು. ಹಾಗೆ ಅವರನ್ನು ವಿಚಾರಣೆ ಮಾಡೋಕೆ ಅವರು ವಿಷಯ ಹೇಳ್ತಾರೆ. ಹೀಗೀಗೆ ಆಗಿದೆ, ನಾವು ಮರ್ಯಾದೆ ಅಂಜೆ ಅದನ್ನು ಪೊಲೀಸರಿಗೆ ಹೇಳಲಿಲ್ಲ, ಅದದ್ದು ಹೌದು. ಮತ್ತು ಅವನ ಒಂದು ಚಪ್ಪಲಿ ಕಳಚಿ ಹೋಗಿತ್ತು, ಅದನ್ನು ಸಹ ನಮ್ಮ ಮನೆಯಲ್ಲಿ ತಂದು ಇಟ್ಟಿದ್ದೇವೆ ಅಂತೇಳಿ ಆ ಚಪ್ಪಲಿಯನ್ನು ಸಿ ಓ ಡಿ ಪೊಲೀಸರಿಗೆ ಕೊಡ್ತಾರೆ. ಹಾಗೆ ಸಿ ಓ ಡಿ ಪೊಲೀಸರು ಆ ಚಪ್ಪಲಿನ ಇಟ್ಕೊಂಡು ಬಂದು ಅದನ್ನು ಮತ್ತೆ ಒಂದು ತನಿಖೆ. ಇದಾಗಿ ಕೆಲವೇ ದಿನಗಳಲ್ಲಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮ, ಅಲ್ಲಿ ಗಣರ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಮೈದಾನದಲ್ಲಿ ಸ್ವಾತಂತ್ರ್ಯೋತ್ಸವ ಆಚರಣೆಗೆ
ಸಿದ್ಧತೆಗಳು ನಡೀತಾ ಇತ್ತು. ಸಿದ್ಧತೆಗಳು ನಡೀತಿದ್ದಾಗ 4 ಮಂದಿ ಪೊಲೀಸ್ ಸಿಬ್ಬಂದಿಗಳು, 5 ಮಂದಿ ಪೊಲೀಸ್ ಸಿಬ್ಬಂದಿಗಳು ಅದರ ಸಿದ್ಧತೆಯಲ್ಲಿ ತೊಡಗಿದರು. ಅವರು ಯಾರಂತ ಹೇಳಿದರೆ ಜಿಲ್ಲಾ ಸಶಸ್ತ್ರ ಮೀಸಲು ದಳ DIR ಪೊಲೀಸರು, ಹಿಂಗೆ ರಿಕ್ರೂಟ್ ಆದಂಥ ಸಿಬ್ಬಂದಿಗಳು ಸಾಮಾನ್ಯವಾಗಿ ಆ ಕೆಲಸಗಳನ್ನೆಲ್ಲ ಅವರಿಗೆ ಕೊಡೋದು. ಈ ಪೊಲೀಸ್ಗೆ ರಿಕ್ರೂಟ್ ಆಗಿರ್ತಾರೆ ಅವರಿಗೆ ಟ್ರೈನಿಂಗ್ ಪೀರಿಯಡ್ ಇರ್ತದೆ. ಟ್ರೈನಿಂಗ್ ಪೀರಿಯಡಲ್ಲಿ ಅವರಿಗೆ ಇಂಥ ಕೆಲಸಗಳನ್ನೇ ಕೊಡೋದು, ಅವರಿಗೆ ವ್ಯಾಯಾಮ ಮಾಡೋದು, ಡ್ರಿಲ್ ಮಾಡಿಸೋದು, ಪಾಠ ಮಾಡೋದು ಇದೆಲ್ಲ ಇದರ ಮಧ್ಯೆ ಅವರ PTC ಏನು ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಏನು PTS ಅಂತ ಇರ್ತದೆ ಅದರ ಸುತ್ತಮುತ್ತ ಇರುವಂಥ ಕಳೆ ಕಡ್ಡಿಗಳನ್ನು ಕೀಳಿಸುವುದು, ಅದನ್ನು ಇದು ಮಾಡಿಸುವುದು, ಈ ರೀತಿಯ ಎಲ್ಲ ಕೆಲಸಗಳನ್ನು ಇನ್ಸ್ಟ್ರಕ್ಷನ್ಗಳು ಕೊಡ್ತಾರೆ. ಆದ್ದರಿಂದಾಗಿ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಮುಖ್ಯ ಫಂಕ್ಷನ್ ಎಲ್ಲಿ ನಡೀತದೆ ಅದರ ಸುತ್ತಮುತ್ತ ಕ್ಲೀನ್ ಮಾಡುವ ಜವಾಬ್ದಾರಿಯನ್ನು ಸಹ ಆ ಪೊಲೀಸ್ ಸಿಬ್ಬಂದಿಗಳಿಗೆ ಕೊಡ್ತಾರೆ. ಅದರಿಂದಾಗಿ ಅಲ್ಲಿ ಒಂದು 5 ಮಂದಿ ಪೊಲೀಸ್ ಸಿಬ್ಬಂದಿಗಳಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಅವರು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಕೆಲಸ ಮಾಡ್ತಿದ್ದಾಗ ಈ ಸ್ವರೂಪ ಆ ದಾರಿಯಾಗಿ ನಡ್ಕೊಂಡು ಹೋಗುವಾಗ ಅದರಲ್ಲಿ ಒಬ್ಬನನ್ನು ಗುರುತು ಹಿಡಿದಿದ್ರು, ಇವನೇ ನನ್ನ ಮೇಲೆ ಅಟ್ಯಾಕ್ ಮಾಡಿದವನು ಅಂತ ಹೇಳಿ. ಆದರೆ ಅದು ಅವರು ಪೊಲೀಸ್ ಸಿಬ್ಬಂದಿಗಳು ಅಂತೇಳಿ ಅವಳಿಗೆ ಹೇಳಲಿಕ್ಕೆ ಆಗಲಿಲ್ಲ, ಅವಳಿಗೆ ಭಯ ಇತ್ತು. ಆದ್ದರಿಂದ ಅವಳನ್ನ ಯಾವಾಗ CUD ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರ ಆಗ ಅವಳು ಈ ವಿಚಾರವನ್ನು ಹೇಳಿದರು, ನನ್ನ ಮೇಲೆ ಅಟ್ಯಾಕ್ ಮಾಡಿದಂಥ ವ್ಯಕ್ತಿಯನ್ನು ಹೋಲುವಂಥವನು ಇಂತಿಂಥ ದಿವಸ ಅಲ್ಲಿ ಮೈದಾನದಲ್ಲಿ ಕಳೆ ಕೀಳುವಂಥ ಕೆಲಸವನ್ನು ಮಾಡ್ತಿದ್ದ, ಅವ್ರಿಗೆ 4-5 ಮಾಡ್ತಾ ಇದ್ದ, ಅವನೇ ನನ್ನ ಮೇಲೆ ಅಟ್ಯಾಕ್ ಮಾಡಿರೋದು, ನನಗೆ ಸ್ಪಷ್ಟವಾದ ಅವರ ಮುಖಚರ್ಯ ಪರಿಚಯ ಇದೆ ಅಂತೇಳಿ. CUD ಪೊಲೀಸರಿಗೂ ಇದೊಂದು ನುಂಗಲಾರದ ತುತ್ತಾಯಿತು, ಅದನ್ನು ತನಿಖೆ ಮಾಡಲೇಬೇಕಿತ್ತು. ಯಾಕಂದರೆ ಅವರಿಗೆ ಸ್ವರೂಪನ ಪ್ರಕರಣ ಏನು ಕೇಸ್ ದಾಖಲಾಗಿಲ್ಲ, ಅದು ತನಿಖೆ ಮಾಡುವ ಅನಿವಾರ್ಯತೆ ಇರಲಿಲ್ಲ. ಆದರೆ ರೂಪ ಪ್ರಕರಣದ ತನಿಖೆ ಅನಿವಾರ್ಯತೆ ಇತ್ತು. ಯಾಕಂದರೆ ಜನರಲ್ಲಿ ದಿನದಿಂದ ದಿನಕ್ಕೆ ಆಕ್ರೋಶ ಹೆಚ್ಚಾಗ್ತಾ ಇತ್ತು. ಪೊಲೀಸರು ಅಂತ ಒಂದು ಹೆಣ್ಮಗಳ ಮೇಲೆ ನಡೆದಂಥ ಪೈಶಾಚಿಕ ಕೃತ್ಯದ ಆರೋಪಿಯನ್ನು ಹಿಡಲಿಕ್ಕಾಗಲಿಲ್ಲ ಅಂತೇಳಿ. ಆದ್ದರಿಂದಾಗಿ ಪೊಲೀಸರ ಮೇಲೆ ಆ ಒತ್ತಡ ಇತ್ತು. ಆದ್ದರಿಂದಾಗಿ ಯಾವಾಗ ಸ್ವರೂಪ ಈ ಮಾಹಿತಿ ನೀಡಿದ್ಲೋ CUD SP ಅವರು ಅಲ್ಲ ಪೊಲೀಸ್ ಕೇಂದ್ರ ಕಚೇರಿಗೆ ಹೋದರು. ಇಲ್ಲಿ ಮೊನ್ನೆ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಮೈದಾನ ಕ್ಲೀನ್ ಮಾಡಲಿಕ್ಕೆ ಯಾರನ್ನು ಕಳಿಸಿದ್ದು ಅಂತ ಅದು ಸಾಮಾನ್ಯವಾಗಿ ಗೊತ್ತಿರ್ತದೆ ಯಾರೆಲ್ಲ ಮೈದಾನ ಕ್ಲೀನ್ ಮಾಡಲಿಕ್ಕೆ ಹೋಗಿದ್ದಾರೆ ಅಂತೇಳಿ. ಆಗ ಒಂದು 5 ಮಂದಿ ಸಿಬ್ಬಂದಿಗಳು ಹೋಗಿದ್ದರು, ಅವರು ಮೈದಾನ ಕ್ಲೀನ್ ಮಾಡಿದ್ದು ಅಂತಾಯಿತು. ಹಾಗೆ 5 ಮಂದಿಯನ್ನು ಕರೆಸಿದರು. 5 ಮಂದಿಯನ್ನು ಕರೆಸಿ ಯಾಕಂದರೆ ಅವರಿಗೆ ಈ ಸ್ವರೂಪನನ್ನು ತೋರಿಸುವಾಗಿಲ್ಲ. ಯಾಕಂದರೆ ಸ್ವರೂಪ ಅಂದರೆ ಅವಳೊಂದು ಎವಿಡೆನ್ಸ್, ಅವಳನ್ನು ತೋರಿಸಿದರೆ ಅವರು ಇವಳ ಮೇಲೆ ಒತ್ತಡ ತಂದು ನಾವಿಲ್ಲ ಅಂತ ಹೇಳಿಬಿಟ್ರೆ. ಇದು ಒಂದು ಇದೆ ಪೊಲೀಸರ ತನಿಖೆಯಲ್ಲಿ ಅಂಥ ಗೌಪ್ಯತೆಗಳನ್ನು ಕೆಲವು ಸಾರಿ ಕಾಪಾಡಿಕೊಳ್ಬೇಕಾಗುತ್ತೆ. ಹಾಗೆ ಸ್ವರೂಪರನ್ನು ಇವರು ಹೈಡ್ ಮಾಡಿ ಇಟ್ಟು ಅವರ ತನಿಖೆ ಮಾಡಿದರು. ತನಿಖೆ ಮಾಡಿದಾಗ 5 ಮಂದಿ ಅಲ್ಲಿ ಕಳೆ ಕೇಳಿದ್ದದ್ದು ಎಲ್ಲವೂ ಹೌದು. ಈ ಸ್ವರೂಪನ ಮೇಲೆ ಅಟ್ಯಾಕ್ ಮಾಡಿದಾಗ ಒಂದು ಚಪ್ಪಲಿ ಪತ್ತೆಯಾಗಿತ್ತಲ್ಲ, ಪೊಲೀಸರ ತನಿಖೆ ಎಲ್ಲಿವರೆಗೆ ಹೋಗುತ್ತದೆ ಎನ್ನುವುದಕ್ಕೆ ಇದೊಂದು ನಿದರ್ಶನ. ಚಪ್ಪಲಿ ಪತ್ತೆಯಾಗಿತ್ತಲ್ಲ, ಈ ಚಪ್ಪಲಿಯನ್ನು ನೀವು ಕೆಲವು ಸಮಯಗಳಿಂದ ಉಪಯೋಗಿಸ್ತಾ ಇದ್ದರೆ ಅದರಲ್ಲಿ ನಿಮ್ಮ ಫೂಟ್ ಪ್ರಿಂಟ್ಗಳು ಹಚ್ಚಾಗಿರ್ತದೆ. ನೀವು ಫಿಂಗರ್ ಪ್ರಿಂಟ್ ಹೇಗೆ ಮುಖ್ಯ ಆಗುತ್ತೋ ಅದೇ ರೀತಿ ಪೊಲೀಸ್ ತನಿಖೆಯಲ್ಲಿ ಫೂಟ್ ಪ್ರಿಂಟ್ಗಳು ಮುಖ್ಯ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲ ಕೈದಿಗಳ ಫೂಟ್ ಪ್ರಿಂಟ್ಗಳು ಪೊಲೀಸರ ದಾಖಲೆಗಳಲ್ಲಿ ಇರ್ತವೆ. ಆದ್ದರಿಂದಾಗಿ ಈ ಚಪ್ಪಲಲ್ಲಿದ್ದ ಫೂಟ್ ಪ್ರಿಂಟು ಈ 5 ಮಂದಿಯ ಯಾರ ಫೂಟ್ ಪ್ರಿಂಟ್ ಅಂತೇಳಿ ಪೊಲೀಸರು ಪತ್ತೆ ಹಚ್ಚಬೇಕಿತ್ತು. ಆದ್ದರಿಂದ ಅಷ್ಟು ಆ 5 ಮಂದಿಯ ಫೂಟ್ ಪ್ರಿಂಟ್ಗಳನ್ನು ಪೊಲೀಸರು ತಗೊಂಡ್ರು, CUD ಪೊಲೀಸರು ತಗೊಂಡ್ರು ಈ ಚಪ್ಪಲಿಯನ್ನು, ಆ ಫೂಟ್ ಪ್ರಿಂಟ್ಗಳನ್ನು FSLಗೆ ರೆಫರ್ ಮಾಡಿದರು. ಸೀರಿಯಸ್ ಪ್ರಕರಣ ಆಗಿದ್ದರಿಂದ FSLನವರು ಸಹ 1-2 ದಿವಸದಲ್ಲಿ ಅದರ ಬಗ್ಗೆ ರಿಪೋರ್ಟ್ ಕೊಟ್ಟರು. ಈ ಚಪ್ಪಲಿಯಲ್ಲಿದ್ದ ಫೂಟ್ ಪ್ರಿಂಟು ಆ 5 ಮಂದಿಯಲ್ಲಿ ಒಬ್ಬನ ಫೂಟ್ ಪ್ರಿಂಟಿಗೆ
ಹೋಲಿಕೆ ಆಗ್ತಾ ಇದೆ ಅಂತ ಹೇಳಿ. ಆಗ ಇಲ್ಲಿ ಇರೋದು ಸಿಂಗ ಒಂದೇ ಚಪ್ಪಲಿರೋದು, ಆಗ ಪೊಲೀಸರಿಗೆ ಬೇಕಿರೋದು ಅದು ಎರಡನೇ ಚಪ್ಪಲಿ ಎಲ್ಲಿದೆ ಅಂತೇಳಿ. ಎರಡನೇ ಚಪ್ಪಲು ಬೇಕಿತ್ತು ಅಂತೇಳಿ. ಆಗ ಪೊಲೀಸರು ಯಾರಂತೇಳಿ ಐಡೆಂಟಿಫೈ ಆಯ್ತಲ್ಲ, ಇಂಥ ಒಂದೇ ಫುಟ್ ಪ್ರಿಂಟಿನ ಚಪ್ಪಲು ಇದು ಅಂತೇಳಿ ಚಪ್ಪಲು ಐಡೆಂಟಿಫೈ ಆದ ಕೂಡಲೇ ಅವರನ್ನು ತನಿಖೆಗೆ ಒಳಪಡಿಸ್ತಾರೆ. ಒಳಪಡಿಸಿದಾಗ ಅವನು ಇನ್ನೊಂದು ಇದೊಂದು ಚಪ್ಪಲು ಇತ್ತಲ್ಲ, ಇದು ನಿಂದು ಚಪ್ಪಲಲ್ಲ ಅಂತೇಳಿ. ಇನ್ನೊಂದು ಚಪ್ಪಲು ಎಲ್ಲಿ ಉಂಟು ಅಂತೇಳಿ. ಮತ್ತು ಆ ಚಪ್ಪಲನ್ನು ಅವನು ನೀಡಿದ ಸುಳಿವಿನಂತೆ ಆ ಚಪ್ಪಲನ್ನು ಪೊಲೀಸರು ವಶ ಮಾಡಿಕೊಳ್ತಾರೆ. ಅದನ್ನು ಎಫ್ ಎಸ್ ಎಲ್ಗೆ ಕಳಿಸ್ತಾರೆ. ಅದರಲ್ಲಿಯೂ ಸಹ ಆ ಫುಟ್ಪ್ರಿಂಟ್ ಟ್ಯಾಲಿ ಆಗುತ್ತೆ. ಒಂದು ಚಪ್ಪಲಲ್ಲಿ ಟ್ಯಾಲಿ ಆದಂಥ ಫುಟ್ಪ್ರಿಂಟು ಇನ್ನೊಂದು ಚಪ್ಪಲಲ್ಲೂ ಆ ಫುಟ್ಪ್ರಿಂಟ್ ಟ್ಯಾಲಿ ಆಗಬೇಕು. ನಿಮಗೆ ಕೇಸಿನಲ್ಲಿ ಬಲ ಬರುವುದು ಆಗ ಅದು ಟ್ಯಾಲಿ ಆಯಿತು. ಟ್ಯಾಲಿ ಆದಾಗ ಕೂಡಲೇ ಇವರಿಗೆ ಗೊತ್ತಾಯಿತು ಈ ಚಪ್ಪಲು ಇವನದೇ, ಅದರಲ್ಲಿ ಡೌಟು ಇಲ್ಲ. ಆದ್ದರಿಂದಾಗಿ ಈತನೇ ಸ್ವರೂಪಳ ಮೇಲೆ ಅಟ್ಯಾಕ್ ಮಾಡಿರೋದು, ಸ್ವರೂಪಳ ಮೇಲೆ ಅಟ್ಯಾಕ್ ಮಾಡಿರೋದು, ಸ್ವರೂಪ ಅದರಲ್ಲಿ ತಪ್ಪಿಸಿಕೊಂಡಿರೋದು. ಯಾಕಂದರೆ ಅವಳು ಬೊಬ್ಬೆ ಹೊಡೆದಾಗ ಬೊಬ್ಬೆ ತಂದೆಯೇ ಕೇಳಿ, ತಂದೆ ಬೊಬ್ಬೆ ಹೊಡ್ಕೊಂಡು ಓಡ್ಕೊಂಡು ಬಂದಾಗ ಇವ ಹೆದರಿ ಓಡಿರೋದು. ಅದರಿಂದಾಗಿ ಇವನೇ ಸ್ವರೂಪಳ ಮೇಲೆ ಅಟ್ಯಾಕ್ ಮಾಡಿರೋದ್ರಲ್ಲಿ ಅವನನ್ನು ವಶಕ್ಕೆ ತಗೊಳ್ತಾರೆ. ತಗೊಂಡು ಅವನನ್ನು ಇಂಟ್ರಗೇಷನ್ ಮಾಡಾಗ ಅವನೇ ರೂಪಳನ್ನು ರೇಪ್ ಮಾಡಿ ಕೊಲೆ ಮಾಡಿದಂತಲೂ ಪ್ರೂವ್ ಆಗುತ್ತೆ, ಒಪ್ಪಿಕೊಳ್ತಾನೆ. ಅದ ನಂತರ ಆ ಪ್ರಕರಣದಲ್ಲಿ ಆತನ ಹೆಸರೇ ಉಮೇಶ್ ರೆಡ್ಡಿ. ಆತನ ಮೇಲೆ ಪೊಲೀಸರು ಮತ್ತೆ ಅಧಿಕೃತವಾಗಿ ಬಂದ ಆಗ ಪೊಲೀಸು ಇಲಾಖೆ ಒಂದು ಸಂದರ್ಭದಲ್ಲಿ ದಂಗು ಬೈದು ಹೋಗ್ತದೆ. ಯಾಕಂದರೆ ಇಲಾಖೆಯ ಒಳಗಿದ್ದಂಥ ವ್ಯಕ್ತಿಯೇ ಒಂದು ಹೆಣ್ಮಗಳನ್ನು ಆ ರೀತಿಯಾಗಿ ಅತ್ಯಾಚಾರ ಮಾಡಿ ಕೊಲೆಗೈದು ಇಲಾಖೆಯ ಒಳಗೆ ಇದ್ದಾನೆ ಪುನಃ. ಅದರ ವಿರುದ್ಧ ನಡೀತಿದ್ದ ಪ್ರತಿಭಟನೆಗೆ ಬಂದೋಬಸ್ತ್ ಕರ್ತವ್ಯಕ್ಕೂ ಅವರನ್ನು ಉಪಯೋಗ ಮಾಡಿಕೊಂಡಿದ್ದಾರೆ. ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ತನಿಖೆಯ ಸಂದರ್ಭದಲ್ಲೂ ಅವನು ಭಾಗವಹಿಸಿದ್ದಾನೆ. ಆದರೂ ಎಲ್ಲೂ ಸುಳಿವು ಬಿಟ್ಟು ಕೊಟ್ಟಿಲ್ಲ. ಸಾಮಾನ್ಯವಾಗಿ ಪೊಲೀಸ್ ಟ್ರೈನಿಂಗ್ ಇದರಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ಘಟನೆ ಆದರೆ ಮತ್ತೊಬ್ಬರಿಗೆ ಗೊತ್ತಾಗುತ್ತೆ, ಅದು ಇನ್ನೊಬ್ಬರಿಗೆ ಶೇರ್ ಆಗುತ್ತೆ, ಇದೆಲ್ಲ ರೀತಿಯಲ್ಲಿ ಆಗುತ್ತೆ. ಆಗೋದಿಲ್ಲ ಅಂತ ಏನಿಲ್ಲ, ಆದರೆ ಇದು ಯಾವುದೂ ಆಗಿಲ್ಲ. ನಿಮಗೆ ಸ್ವರೂಪಳ ಮೇಲೆ ಒಂದು ಅತ್ಯಾಚಾರ ಯತ್ನ ನಡೆದಿದೆ ಅಂತ ಒಂದು ಮಾಹಿತಿಗಳು ಹೊರಬರದೇ ಇರ್ತಿದ್ರೆ ರೂಪಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಘಟನೆ ಬೆಳಕಿಗೆ ಬರ್ತಾ ಇರಲಿಲ್ಲ. ಯಾವಾಗ ಸ್ವರೂಪಳ ಮೇಲೆ ನಡೆದಂಥ ಇದು ಬೆಳಕಿಗೆ ಬಂತ, ಅವಳು ಆ ಚಪ್ಪಲನ್ನು ಸಂಗ್ರಹಿಸಿಟ್ಟುಕೊಂಡಿದ್ಲು. ಆ ಚಪ್ಪಲಿ ಇಡೀ ಕಥೆಯನ್ನು ಹೇಳಿತು. ಆದ್ದರಿಂದಾಗಿ ಉಮೇಶ್ ರೆಡ್ಡಿ ಜೈಲಿಗೆ ಹೋದ. ಆ ಪ್ರಕರಣವನ್ನು ಸಿ ಓ ಡಿ ಪೊಲೀಸರು ತನಿಖೆ ಮಾಡಿದರು. ಇದೆಷ್ಟು ಇಷ್ಟೆಲ್ಲ ಸಾಕ್ಷ್ಯಾಧಾರಗಳನ್ನು ಇಟ್ಟುಕೊಂಡು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದರು ರೂಪ ರೇಪ್ ಮತ್ತು ಮರ್ಡರ್ ಕೇಸಲ್ಲಿ. ಅದರಲ್ಲಿ ಸ್ವರೂಪ ಸಹ ಒಂದು ವಿಟ್ನೆಸ್ ಆದಲು. ಯಾಕಂದರೆ ಚಪ್ಪಲು ಸಿಕ್ಕಿದ್ದ ಅವಳಿಗೆ, ಚಪ್ಪಲನ್ನು ಸಂಗ್ರಹಿಸಿಟ್ಟುಕೊಂಡದ್ದು ಅವಳು. ಅಲ್ಲಿಂದ ಆ ಪ್ರಕರಣ ಡೆವಲಪ್ ಹಾಕ್ಕೊಂಡು ಹೋದದ್ದು. ಅದರಿಂದಾಗಿ ರೂಪಳು ಸ್ವರೂಪಳನ್ನು ಸಹ ಅದಕ್ಕೆ ಇದು ಮಾಡಿದ್ರು. ಅವಳು ಸಹ ಆ ಪ್ರಕರಣದಲ್ಲಿ ಸಾಕ್ಷ್ಯ ಹೇಳಿದರು. ಆದ್ದರಿಂದಾಗಿ ಉಮೇಶ್ ರೆಡ್ಡಿಗೆ ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯ ಮರಣದಂಡನೆ ಶಿಕ್ಷೆ ವಿಧಿಸಿತ್ತು. ನೋಡಿ, ಮರಣದಂಡನೆ ಅಂದರೆ ಈ ದೇಶದ ಕಾನೂನನ್ನು ಗರಿಷ್ಠ ಶಿಕ್ಷೆ. ಹಲವಾರು ದೇಶಗಳು ಈ ಮರಣದಂಡನೆ ಶಿಕ್ಷೆಯನ್ನು ರದ್ದು ಮಾಡಿದೆ. ಯಾಕಂದರೆ ಅದು ಅಮಾನವೀಯ ಎನ್ನುವ ಕಾರಣಕ್ಕಾಗಿ. ಯಾಕೆ ರದ್ದು ಮಾಡಿತು ಅಂತ ಹೇಳಿದರೆ, ಕೆಲವೊಂದು ಪ್ರಗತಿಪರ ಸಂಘಟನೆಗಳು, ವಿಶ್ವಸಂಸ್ಥೆ, ಇಂಥದ್ದು ಅಮ್ಯುನಿಸ್ಟಿ ಇಂಟರ್ನ್ಯಾಷನಲ್, ಇಂಥ ಸಂಸ್ಥೆಗಳೆಲ್ಲ ಒತ್ತಡ ಹೇರಿದ್ದ ಹಿನ್ನೆಲೆಯಲ್ಲಿ ಕೆಲವು ಬಹುತೇಕ ರಾಷ್ಟ್ರಗಳು ಮರಣದಂಡನೆಯನ್ನು ರದ್ದು ಮಾಡಿದೆ. ಅದೇ ಭಾರತ ಮರಣದಂಡನೆಯನ್ನು ರದ್ದು ಮಾಡಿಲ್ಲ. ಅದರಿಂದಾಗಿ ಇವತ್ತಿಗೂ ಭಾರತದಲ್ಲಿ ಮರಣದಂಡನೆ ಅಂತ ಶಿಕ್ಷೆ ಜಾರಿಯಲ್ಲಿ ಇದೆ. ಆದರೆ ನೀಡುವಂಥ ವಿಧಾನಗಳು ಬೇರೆ ಬೇರೆ ಇದೆ. ಯಾಕಂದರೆ
ಅಪರಾಧಿಗೆ ಗರಿಷ್ಠವಾದಂಥ ಸಮಯಾವಕಾಶನ ಕೊಡಲಾಗುತ್ತೆ. ಈಗ ವಾಮಂಜೂರಲ್ಲಿ ನಡೆದಂಥ ಹತ್ಯಾ ಪ್ರಕರಣದಲ್ಲಿ 2002 ಆ ಪ್ರಕರಣದ ವಿಚಾರಣೆ ನಡೆದು ಹಂತಕ ಪ್ರವೀಣಿಗೆ ಮರಣದಂಡನೆ ವಿಧಿಸಲಾಗಿದೆ. ಇವತ್ತಿಗೆ 20 ವರ್ಷ ಆಯಿತು ಆತ ಬೆಳಗಾವಿಯ ಹಿಂಡಲಗಾ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಯಾಗಿ ಶಿಕ್ಷೆಗೊಳಪಟ್ಟ ಕೈದಿಯಾಗಿರುವುದು. ಇವತ್ತಿನವರೆಗೂ ಅವನಿಗೆ ಆ ಶಿಕ್ಷೆಯನ್ನು ಜಾರಿ ಮಾಡಲಿಕ್ಕೆ ಆಗಲಿಲ್ಲ. ಅದೇ ರೀತಿ ಆ ಜೈಲಿನಲ್ಲಿ ಉಮೇಶ್ ರೆಡ್ಡಿಯೂ ಇದ್ದಾನೆ. ಈ ಪ್ರಕರಣಕ್ಕೂ ಸದನ 18 ವರ್ಷಗಳೇನಾಯಿತು ಅವನ ಮೇಲೆ ಶಿಕ್ಷೆಯಾಗಿ. ಇಷ್ಟು ವರ್ಷಗಳ ಕಾಲ ಶಿಕ್ಷೆಗೊಳಪಟ್ಟು, ಯಾಕಂದರೆ ಜೀವಾವಧಿ ಶಿಕ್ಷೆ ಅಂತಂದರೆ ಅದಕ್ಕೆ ಒಂದು ರಿಲೀಫ್ ಇರ್ತದೆ, ಇಷ್ಟೇ ವರ್ಷಗಳ ನಂತರ ಅವನನ್ನು ಬಿಡುಗಡೆ ಭಾಗ್ಯ ಅಂತ ಇರ್ತದೆ. ಆದರೆ ಮರಣದಂಡನೆಯ ಕೈದಿಗಳಿಗೆ ಅಂಥ ಬಿಡುಗಡೆ ಭಾಗ್ಯ ಇರುವುದಿಲ್ಲ. ಆದರೆ ಅವರಿಗೆ ಮರಣದಂಡನೆ ಜಾರಿ ಮಾಡೋದು ಯಾವಾಗ ಅಂತೇಳಿ ಬ್ಲ್ಯಾಕ್ ವಾರಂಟ್ ಇಶ್ಯೂ ಆಗಲೇಬೇಕಲ್ಲ. ಬ್ಲ್ಯಾಕ್ ವಾರಂಟನ್ನು ಯಾರು ಇಶ್ಯೂ ಮಾಡಬೇಕು, ಯಾರು ಯಾವ ಕೋರ್ಟು ಅವನಿಗೆ ಮರಣದಂಡನೆ ವಿಧಿಸಿದೆ, ಅದು ವಿಚಾರಣಾ ನ್ಯಾಯಾಲಯ, ಅದೇ ನ್ಯಾಯಾಲಯ ಅವನಿಗೆ ಬ್ಲ್ಯಾಕ್ ವಾರಂಟ್ ಇಶ್ಯೂ ಮಾಡಬೇಕು. ಅದಕ್ಕಿಂತ ಮೇಲೆ ಮೇಲೆ ನ್ಯಾಯಾಲಯ ಇದೆ, ವಿಚಾರಣಾ ನ್ಯಾಯಾಲಯದಿಂದ ಹೈಕೋರ್ಟ್ ಇದೆ, ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ ಇದೆ, ಸುಪ್ರೀಂ ಕೋರ್ಟಿಂದ ರಾಷ್ಟ್ರಪತಿಗಳ ದಯಾಭಿಕ್ಷೆಗೆ ಅರ್ಜಿ ಹಾಕ್ತಾರೆ. ರಾಷ್ಟ್ರಪತಿಗಳ ದಯಾಭಿಕ್ಷೆ ಅರ್ಜಿ ರಿಜೆಕ್ಟ್ ಆದ ಮೇಲೆ ಪುನಃ ಸುಪ್ರೀಂ ಕೋರ್ಟಿಗೆ ಬರಬೇಕಾದ್ರು ಸುಪ್ರೀಂ ಕೋರ್ಟ್ ಆ ಶಿಕ್ಷೆಯನ್ನು ಜಾರಿ ಮಾಡಲಿಕ್ಕೆ ನಿರ್ದೇಶನ ಕೊಡಬೇಕು. ಅದರ ನಂತರ ಅದು ಪುನಃ ಹೈಕೋರ್ಟಿಗೆ ಬರಬೇಕು, ಹೈಕೋರ್ಟಿಂದ ಪುನಃ ವಿಚಾರಣಾ ನ್ಯಾಯಾಲಯಕ್ಕೆ ಬರಬೇಕು, ವಿಚಾರಣಾ ನ್ಯಾಯಾಲಯ ಬ್ಲ್ಯಾಕ್ ವಾರಂಟ್ ಇಶ್ಯೂ ಮಾಡಬೇಕು. ಬ್ಲ್ಯಾಕ್ ವಾರಂಟ್ ಇಶ್ಯೂ ಮಾಡಿದ ಮೇಲೆ ಸೆಂಟ್ರಲ್ ಜೈಲಿನ ಅಧಿಕಾರಿಗಳು ಅದಕ್ಕೆ ಬೇಕಾದ ಪೂರ್ವ ತಯಾರಿಗಳನ್ನು ಮಾಡಿಕೊಳ್ಬೇಕು. ಕೇವಲ ಈ ಪ್ರಕ್ರಿಯೆ ರಾಷ್ಟ್ರಪತಿ ಭವನದಿಂದ ದಯಾಭಿಕ್ಷೆ ಅರ್ಜಿ ವಜಾಗೊಂಡು ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಬಂದ ನಂತರ ಇಲ್ಲಿಯವರೆಗೆ ಅದು ಬ್ಲ್ಯಾಕ್ ವಾರಂಟ್ ಇಶ್ಯೂ ಆಗುವವರೆಗಿನ ಪ್ರಕ್ರಿಯೆಗಳಿದೆ ಅಲ್ಲ, ಈ ಪ್ರಕ್ರಿಯೆಗಳಿಗೆ 9-10 ತಿಂಗಳು ಹೋಗುತ್ತೆ, ಕಡಿಮೆ ಕಡಿಮೆ 1 ವರ್ಷ ಅದು ಓದೋದು ಇದೆ ಇಷ್ಟು ಆಗುವ. ಆದರೆ ರಾಷ್ಟ್ರಪತಿಗಳ ಭವನದಲ್ಲಿ ದಯಾಭಿಕ್ಷೆ ಅರ್ಜಿಗಳು ವಿಲೇವಾರಿ ಆಗುವುದೇ ಇಲ್ಲ ಬಹುತೇಕ ಸಂದರ್ಭಗಳಲ್ಲಿ. ಕೆಲವೊಂದು ಪ್ರಮುಖ ಘಟನೆಗಳಲ್ಲಿ ಬೇಗ ಬೇಗ ಇತ್ಯರ್ಥ ಆಗಿದೆ, ಈಗ ಅಫ್ಜಲ್ ಗುರು ಪ್ರಕರಣದಲ್ಲಿ ಬೇಗ ಇತ್ಯರ್ಥ ಆಗಿದೆ, ಮತ್ತೊಂದು ಕಸಬ್ ವಿಚಾರದಲ್ಲಿ ಬೇಗ ಇತ್ಯರ್ಥ ಆಗಿದೆ. ಆದರೆ ಅದು ಆ ಎರಡು ಪ್ರಕರಣಗಳು ಅಫ್ಜಲ್ ಗುರು ಆಗಿರ್ಬೋದು ಕಸಬ್ ಇರ್ಬೋದು ಆ ಎರಡು ಪ್ರಕರಣಗಳು ಪ್ರತ್ಯೇಕ, ಅದು ಈ ದೇಶದ ಭದ್ರತೆಯ ಮೇಲೆ ಅಪಾಯ ಉಂಟು ಮಾಡಿದಂಥ ಪ್ರಕರಣ, ಒಂದು ಸಂಸತ್ ಮೇಲೆ ದಾಳಿ ಮಾಡಿದಂಥದ್ದು, ಎರಡನೇದು ಮುಂಬೈ ಮೇಲೆ ದಾಳಿ ಮಾಡಿದಂಥದ್ದು, ಎರಡು ಬೇರೆ ರಾಷ್ಟ್ರಗಳ ಪ್ರೇರೇಪಿತ ಘಟನೆಗಳು. ಆದ್ದರಿಂದ ಆ ಪ್ರಕರಣಗಳಲ್ಲಿ ಆ ಅಪರಾಧಿಗಳ ಮೇಲೆ ಶಿಕ್ಷೆಯನ್ನು ಜಾರಿಗೊಳಿಸುವಂಥ ಒತ್ತಡ ಸರ್ಕಾರದ ಮೇಲೆ ಇತ್ತು, ಆದ್ದರಿಂದ ಸರ್ಕಾರವು ಅದಕ್ಕೆ ಮುತುವರ್ಜಿ ವಹಿಸಿತ್ತು. ಆದರೆ ಬೇರೆ ಪ್ರಕರಣಗಳಲ್ಲಿ ಅಂಥ ಒತ್ತಡ ಸರ್ಕಾರದ ಮೇಲೆ ಇರುವುದಿಲ್ಲ ಮತ್ತು ನ್ಯಾಯಾಂಗದ ಮೇಲೆ ಇರುವುದಿಲ್ಲ. ಯಾವತ್ತು ಸಾರ್ವಜನಿಕ ಒತ್ತಡಗಳು ಬಲವಾಗ್ತದ ಆಗ ಇಂಥ ಪ್ರಕರಣಗಳ ತಾರ್ಕಿಕ ಅಂತ್ಯ ಆಗುತ್ತೆ, ಇಲ್ಲ ಇದ್ದರೆ ಪ್ರಕರಣಗಳು ನ್ಯಾಯಾಲಯದಲ್ಲಿ ಮುಂದೆ ಹೋಗ್ತಲೇ ಇರ್ತದೆ. ಆದ್ದರಿಂದಾಗಿ ಉಮೇಶ್ ರೆಡ್ಡಿ ಪ್ರಕರಣ ಸಹ 18 ವರ್ಷ ಆಯಿತು, ಆತನೂ ಸಹ ಇನ್ನು ಮುಂದಕ್ಕೆ ತನಗೆ ವಿಧಿಸಿದಂಥ ಶಿಕ್ಷೆಯನ್ನು ಜಾರಿ ಮಾಡಲಿಲ್ಲ ಆದ್ದರಿಂದ ನನಗೆ ರಿಲೀಫ್ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟಿಗೆ ಮತ್ತೊಂದು ಅರ್ಜಿ ಹಾಕಿ ಕೂತರೆ ಆ ಅರ್ಜಿ ಇತ್ಯರ್ಥ ಅವನಿಗೇನು ಮಾಡುವಾಗಿಲ್ಲ, ಏನೂ ಬೇಡ ಅವನಿಗೆ, ಗಲ್ಲು ಶಿಕ್ಷೆಗೆ ಒಳಪಡಿಸಲಿಕ್ಕೆ ದಿನ ನಿಗದಿಯಾದ ಹಿಂದಿನ ದಿವಸ ಆತ ಗೋಡೆಗೆ ತಲೆ ಬಡಿದುಕೊಂಡು ಗಾಯ ಮಾಡಿಕೊಂಡು ಅವನನ್ನು ಗಲ್ಲು ಶಿಕ್ಷೆಗೆ ಒಳಪಡಿಸುವಂತಿಲ್ಲ ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ. ಅದರಿಂದಾಗಿ ಆತನಿಗೆ ತಪ್ಪಿಸಿಕೊಳ್ಳಲಿಕ್ಕೆ ಬೇರೆ ಎಷ್ಟೋ ದಾರಿಗಳಿವೆ, ಆ ದಾರಿಗಳನ್ನು ಬಂದು ಮಾಡಿ ಆತನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು. ಈ ಗಲ್ಲು ಶಿಕ್ಷೆ ವಿಧಿಸುವುದು ಆತನಿಗೆ ಒಬ್ಬನಿಗೆ ಶಿಕ್ಷೆ ಕೊಡುವುದಲ್ಲ, ಇಡೀ ವ್ಯವಸ್ಥೆಗೆ ಕೊಡುವಂಥ ಎಚ್ಚರಿಕೆ ಅದು. ಅದರಿಂದಾಗಿ
ಅಂಥ ಶಿಕ್ಷೆಗಳನ್ನು ಆದಷ್ಟು ಬೇಗ ಜಾರಿ ಮಾಡಬೇಕು. ಈಗ ಪ್ರವೀಣ್ನ ಪ್ರಕರಣ ಇರ್ಬೋದು, ಉಮೇಶ್ ರೆಡ್ಡಿ ಪ್ರಕರಣ ಇರ್ಬೋದು, ಈ ರೀತಿಯಾಗಿ ಕೆಲವರು ಇದ್ದಾರೆ ಇಂಡಲಗ ಜೈಲಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾದವರು, ಅಂಥ ಪ್ರಕರಣಗಳ ವನ್ನನ್ನು ತಾರಕಿಗೆ ಅಂತ ತೆಗೆದುಕೊಂಡು ಹೋಗಬೇಕು. ಯಾಕಂದರೆ ಅವರು ಅಪರಾಧವನ್ನು ಮಾಡಿದವರೇ, ಅವರಿಗೆ ಕ್ಷಮೆಗೆ ಅವರು ಅರ್ಹರೇ ಅಲ್ಲ, ಆದ್ದರಿಂದಾಗಿ ಅವರಿಗೆ ಶಿಕ್ಷೆ ಕೊಡಲೇಬೇಕು. ನೀವು ಅಫ್ಜಲ್ ಗುರಿಗೆ ಮತ್ತು ಕಸಬಿಗೆ ಹೇಗೆ ಒಂದು ಮೋಟಿವೇಷನ್ ಇಟ್ಕೊಂಡು ಶಿಕ್ಷೆ ಒಳಪಡಿಸ್ತಿರೋ ಅದೇ ರೀತಿ ಇವರಿಗೂ ಕೊಡಲೇಬೇಕು. ಯಾಕಂದರೆ ಅವರಿಗೆ ಈ ಸಮಾಜದಲ್ಲಿ ಬದುಕುವ ಹಕ್ಕೇ ಇಲ್ಲ, ಯಾಕಂದರೆ ಅವರು ಅಂಥ ಪೈಶಾಚಿಕ ಕೃತ್ಯ ಮಾಡಿದವರು. ಅದರಿಂದಾಗಿ ನ್ಯಾಯಾಲಯಗಳು ಮತ್ತು ಸರ್ಕಾರಗಳು, ಯಾಕಂದರೆ ಇದರಲ್ಲಿ ಸರ್ಕಾರದ ಪಾತ್ರವೂ ಇದೆ, ಕೇವಲ ನ್ಯಾಯಾಲಯದ ಪಾತ್ರ ಇರುವುದಲ್ಲ, ಸರ್ಕಾರದ ಪಾತ್ರ ಇದೆ. ಬೇರೆ ಬೇರೆ ಪ್ರಕರಣಗಳಲ್ಲಿ ಶಿಕ್ಷೆ ವಿಧಿಸುವ ಹಕ್ಕು ಮತ್ತು ಜಾರಿ ಮಾಡುವ ಹಕ್ಕು ಎಲ್ಲ ನ್ಯಾಯಾಲಯಗಳಿಗಿದ್ದರೆ, ಮರಣದಂಡನೆಯಂಥ ಪ್ರಕರಣದಲ್ಲಿ ಸರ್ಕಾರದ ಪಾತ್ರವೂ ಇದೆ. ಅಂದರೆ ಸರ್ಕಾರವು ಅದರ ಬಗ್ಗೆ ಮುತುವರ್ಜಿ ವಹಿಸಬೇಕು.